Hello students, welcome to Sai Study Circle. Ivattu residential status and incidence of tax. ನೋಡಿ ರೆಸಿಡೆನ್ಷಿಯಲ್ ಸ್ಟೇಟಸ್ ಅಲ್ಲಿ ಒಂದಷ್ಟು ಪ್ರಾಬ್ಲಮ್ಸ್ ನ ಒಂದಷ್ಟು ಕ್ಲಾಸಸ್ ಅಲ್ಲಿ ಮಾಡಿದೀವಿ. ಇವತ್ತು ನಾವು ಇನ್ಸಿಡೆನ್ಸ್ ಆಫ್ ಟ್ಯಾಕ್ಸ್ ಅಲ್ಲಿ ನಾವು ಕಂಪ್ಯೂಟೇಷನ್ ಆಫ್ ಟೋಟಲ್ ಇನ್ಕಮ್ ಯಾವ ರೀತಿ ಮಾಡೋದು ಅಂದ್ರೆ ಅರ್ಥ ಏನಪ್ಪ ಅಂದ್ರೆ ಒಬ್ಬ ರೆಸಿಡೆಂಟ್ ಒಬ್ಬ ಇಂಡಿವಿಜುವಲ್ ಓಕೆನಾ ಇಂಡಿಯಾನಲ್ಲಿ ಇನ್ಕಮ್ ಎಷ್ಟು ಅರ್ನ್ ಮಾಡಿದ್ದಾನೆ ಓಕೆನಾ ಇಂಡಿಯಾನಲ್ಲಿ ಎಷ್ಟು ಅರ್ನ್ ಮಾಡಿದ್ದಾನೆ ಎಷ್ಟು ರಿಸೀವ್ ಮಾಡಿದ್ದಾನೆ ಆ ಒಬ್ಬ ಅಸೆಸ್ಸಿಯು ಆ ಇಂಡಿವಿಜುವಲ್ ರೆಸಿಡೆನ್ಷಿಯಲ್ ಸ್ಟೇಟಸ್ ಏನು ಅವನು ಆರ್ಡಿನರಿ ರೆಸಿಡೆಂಟ್ ನಾಟ್ ಆರ್ಡಿನರಿ ರೆಸಿಡೆಂಟ್ ಅಥವಾ ನಾನ್ ರೆಸಿಡೆಂಟ್ ಅಂತ ತಿಳ್ಕೊಳ್ಬೇಕು. ಯಾಕೆ ಸರ್ ತಿಳ್ಕೊಳ್ಬೇಕು ಅಂತ ಹೇಳಿದ್ರೆ ಈಗ ಫಾರ್ ಎಕ್ಸಾಂಪಲ್ ಯಾವುದೇ ದೇಶ ಆಗ್ಲಿ ಓಕೆನಾ ಯಾವಾಗ ಟ್ಯಾಕ್ಸ್ ಆಗುತ್ತೆ ಅಂತ ಹೇಳಿದ್ರೆ ನೀವು ಯಾವ ದೇಶದಲ್ಲಿ ಇನ್ಕಮ್ ಅನ್ನ ಅರ್ನ್ ಮಾಡ್ತೀರಾ ಆ ದೇಶದಲ್ಲಿ ಟ್ಯಾಕ್ಸ್ ಅನ್ನ ಕಟ್ಟಬೇಕಾಗುತ್ತೆ. ನೀವು ರೆಸಿಡೆಂಟ್ ಆದ್ರೂ ಆಗಿರ್ಲಿ ನಾಟ್ ಆರ್ಡಿನರಿ ಆದ್ರೂ ಆಗಿರ್ಲಿ ಅಥವಾ ನಾನ್ ರೆಸಿಡೆಂಟ್ ಆದ್ರೂ ಆಗಿರ್ಲಿ. ಈಗ ನಾನು ಸುಮ್ನೆ ಏನೋ ಒಂದು ಯಾವ್ದೋ ಒಂದು ವಿಚಾರಕ್ಕೆ ಅಂತ ಹೇಳಿ ಸಿಂಗಾಪುರ್ ಹೋದೆ ಅಂತ ಹೇಳ್ಕೊಳ್ಳಿ. ಸಿಂಗಾಪುರ್ ಅಲ್ಲಿ ಯಾವ್ದೋ ಒಂದಷ್ಟು ಇನ್ಕಮ್ ಬಂತು, ಲಾಟರಿ ಟಿಕೆಟ್ ತಗೊಂಡಿದ್ದೆ, ಲಾಟರಿ ಹೊಡಿತು, ಒಂದಷ್ಟು ಇನ್ಕಮ್ ಬಂತು, ನಾನು ಸಿಂಗಾಪುರ್ ಗವರ್ಮೆಂಟ್ ಗೆ ಟ್ಯಾಕ್ಸ್ ಅನ್ನ ಕಟ್ಟಬೇಕಾಗುತ್ತೆ. ದೋ ಐ ಆಮ್ ಎ ರೆಸಿಡೆಂಟ್ ಅಂಡ್ ಎ ಸಿಟಿಜನ್ ಆಫ್ ಇಂಡಿಯಾ ಓಕೆನಾ, ನಾನು ಸಿಂಗಾಪುರ್ ಗವರ್ಮೆಂಟ್ ಗೆ ಟ್ಯಾಕ್ಸ್ ಕಟ್ಟಬೇಕಾಗುತ್ತೆ. ಕಾರಣ ಏನಪ್ಪ ಅಂದ್ರೆ ಇನ್ಕಮ್ ಅರ್ನ್ ಮಾಡುವುದು ಯಾವ ದೇಶದಲ್ಲಿ, ಸಿಂಗಾಪುರ್ ಅಲ್ಲಿ ಆಗಿರೋದು. ಅದೇ ತರಾನೇ ನಮ್ಮ ಇಂಡಿಯಾನಲ್ಲೂ ಕೂಡ ಅದೇ ರೂಲ್ಸ್. ಯಾರೇ ಆಗ್ಲಿ ಇಂಡಿಯಾನಲ್ಲಿ ಇದ್ಕೊಂಡು ಇಂಡಿಯಾನಲ್ಲಿ ಏನಾದ್ರೂ ಇನ್ಕಮ್ ಅನ್ನ ಅರ್ನ್ ಮಾಡಿದ್ರೆ ನಾವು ಇಂಡಿಯನ್ ಗವರ್ಮೆಂಟ್ ಗೆ ಇಂಡಿಯನ್ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಗೆ ಟ್ಯಾಕ್ಸ್ ಅನ್ನ ಕಟ್ಟಬೇಕಾಗುತ್ತೆ. ಅದೇ ಒಂದು ರೀತಿಯಾಗಿರ್ತಕ್ಕಂತ ಒಂದು ಡಿಫರೆಂಟ್ ಕಾನ್ಸೆಪ್ಟ್ ಇದು. ಇಲ್ಲಿ ನಾವು ಟೋಟಲ್ ಇನ್ಕಮ್ ನ ನಾವು ಕಂಪ್ಯೂಟ್ ಮಾಡಬೇಕಾದ್ರೆ, ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ಯೂಶುವಲ್ ಆಗಿ ನಾವು ಯಾವ ಇನ್ಕಮ್ ಅನ್ನ ಲೆಕ್ಕ ತಗೊಳ್ತೀವಿ ಅಂತ ಹೇಳಿದ್ರೆ ಬರೀ ಇಂಡಿಯಾನಲ್ಲಿ ಅರ್ನ್ ಮಾಡಿರೋ ಇನ್ಕಮ್ ಒಂದೇ ಅಲ್ಲ, ಇಡೀ ವರ್ಲ್ಡ್ ಅಲ್ಲಿ ಎಷ್ಟು ಇನ್ಕಮ್ ಅರ್ನ್ ಮಾಡಿದೀವಿ ಅಷ್ಟು ಇನ್ಕಮ್ ಕೂಡ ನಾವು ಕ್ಯಾಲ್ಕುಲೇಷನ್ ಗೆ ತಗೊಳ್ತೀವಿ. ಸರ್ ಇದೇನ್ ಸರ್ ಇದು ಇಂಡಿಯಾನಲ್ಲಿ ಇನ್ಕಮ್ ಬೇರೆ ದೇಶದಲ್ಲಿ ಇನ್ಕಮ್ ಏನ್ ಸರ್ ಎಲ್ಲಾ ಲೆಕ್ಕ ತಗೊಳ್ತೀರಾ, ಯಾಕೆ ತಗೊಳ್ತೀರಾ ಅಂತ ಹೇಳಿದ್ರೆ ಒಂದು ಉದಾಹರಣೆ ಕೊಡ್ತೀನಿ. ಈಗ ಫಾರ್ ಎಕ್ಸಾಂಪಲ್ ನಾನೇ ಇಟ್ಕೊಡಿ ಇಂಡಿಯನ್ ಸಿಟಿಜನ್, ಇಂಡಿಯಾದಲ್ಲಿ ಆರ್ಡಿನರಿ ರೆಸಿಡೆಂಟ್ ಆಗಿದ್ದೀನಿ, ನಾನು ಇಂಡಿಯಾದಲ್ಲಿ ಒಂದು ಬಿಸ್ನೆಸ್ ಮಾಡ್ತಾ ಇದ್ದೀನಿ, ಆ ಬಿಸ್ನೆಸ್ ನಲ್ಲಿ ನನಗೆ ಒಂದಷ್ಟು ಇನ್ಕಮ್ ಇದೆ. ನನ್ನ ಬಿಸ್ನೆಸ್ ಇಂಡಿಯಾನಲ್ಲಿ ಇರ್ತಕ್ಕಂತ ಒಂದು ಬಿಸ್ನೆಸ್, ನಾನು ಸಿಂಗಾಪುರ್ ಅಲ್ಲಿ ಒಂದು ಬ್ರಾಂಚ್ ಓಪನ್ ಮಾಡಿದ್ದೀನಿ, ಮಲೇಷಿಯಾದಲ್ಲಿ ಒಂದು ಓಪನ್ ಮಾಡಿದ್ದೀನಿ, ಶ್ರೀಲಂಕಾದಲ್ಲೂ ಒಂದು ಬ್ರಾಂಚಸ್ ಇದೆ ನನ್ನ ಓಕೆನಾ, ಆ ದೇಶಗಳಿಂದ ಕೂಡ ನನಗೊಂದಷ್ಟು ಇನ್ಕಮ್ ಬರ್ತಾ ಇದೆ. ಈಗ ನಾನು ಇನ್ಕಮ್ ಟ್ಯಾಕ್ಸ್ ಅನ್ನ ಬರೀ ಇಂಡಿಯಾದಲ್ಲಿ ಅರ್ನ್ ಮಾಡಿರೋ ಬಿಸ್ನೆಸ್ ಇನ್ಕಮ್ ಮೇಲೆ ಮಾತ್ರ ಅಲ್ಲ, ನಾನು ಬೇರೆ ದೇಶದಲ್ಲಿ ಅರ್ನ್ ಮಾಡಿರ್ತಕ್ಕಂತ ಇನ್ಕಮ್ ಮೇಲೂ ಕೂಡ ಟ್ಯಾಕ್ಸ್ ಅನ್ನ ಕಟ್ಟಬೇಕಾಗುತ್ತೆ. ಇದು ವರ್ಲ್ಡ್ ವೈಡ್ ಇನ್ಕಮ್ ಅಂತ ಹೇಳ್ತೀವಿ. ಈಗ ನಮಗೆ ಸರ್ ಯಾವಾಗ ಯಾವಾಗ ಓಕೆನಾ ಇನ್ಸಿಡೆನ್ಸ್ ಆಫ್ ಟ್ಯಾಕ್ಸ್ ಅಂದ್ರೆ ಏನು ಅಂದ್ರೆ ಎಲ್ಲಿ ಅರ್ನ್ ಮಾಡಿದ್ರೆ, ಯಾವಾಗ ಅರ್ನ್ ಮಾಡಿದ್ರೆ, ನಿಮ್ಮ ಸ್ಟೇಟಸ್ ಏನು, ನಿಮ್ಮ ರೆಸಿಡೆನ್ಶಿಯಲ್ ಸ್ಟೇಟಸ್ ಏನು, ಆ ಒಂದು ಆಧಾರದ ಮೇಲೆ ಆ ಒಂದು ಬೇಸಿಸ್ ಮೇಲೆ ನಾವು ಯೂಶುವಲ್ ಆಗಿ ಇನ್ಕಮ್ ಟ್ಯಾಕ್ಸ್ ಅನ್ನ ಕ್ಯಾಲ್ಕುಲೇಟ್ ಮಾಡ್ತೀವಿ. ಇಲ್ಲಿ ನನ್ನ ಹತ್ರ ಒಂದು 12 ಪಾಯಿಂಟ್ಸ್ ಇದೆ, 12 ಪಾಯಿಂಟ್ ಇದೆ. ಈ 12 ಪಾಯಿಂಟ್ ನ ನೀವು ಕ್ಲೀನ್ ಆಗಿ ಅರ್ಥ ಮಾಡ್ಕೊಂಡಿದ್ದೆ ಆದಲ್ಲಿ ನಿಮಗೆ ಒಂದು 14 ಮಾರ್ಕ್ಸ್ ಬರುತ್ತೆ ಇನ್ಕಮ್ ಟ್ಯಾಕ್ಸ್ ಅಲ್ಲಿ, ನೀವು ಆಲ್ರೆಡಿ ಪಾಸ್ ಆದಂಗೆ. ಇದೊಂದು ಚಾಪ್ಟರ್ ಕಲ್ತ್ಕೊಂಡ್ರೆ ನೋಡಿ, ನಾನು ಥಿಯರಿನಲ್ಲಿ ಒಂದು 4 ಮಾರ್ಕ್ಸ್ ಬರುತ್ತೆ ಅಂತ ಹೇಳಿದ್ದೆ, ಅಗ್ರಿಕಲ್ಚರ್ ನಾನ್ ಅಗ್ರಿಕಲ್ಚರ್ ಗೆ ಒಂದು 6 ಮಾರ್ಕ್ಸ್, 10 ಮಾರ್ಕ್ಸ್ ಆಯ್ತು, ರೆಸಿಡೆನ್ಶಿಯಲ್ ಸ್ಟೇಟಸ್ ಅಲ್ಲಿ ಒಂದು 5 ಮಾರ್ಕ್ಸ್, 6 ಮಾರ್ಕ್ಸ್, 16 ಮಾರ್ಕ್ಸ್ ಪ್ಲಸ್ ಇದೊಂದು 14 ಮಾರ್ಕ್ಸ್, 30 ಮಾರ್ಕ್ಸ್ ಇದರಲ್ಲೇ ಬಂದ್ಬಿಡುತ್ತೆ ನಮ್ಗೆ. ಅರ್ಥ ಆಗ್ತಿದ್ಯಾ? ಸೊ ಅದಕ್ಕೆ ಈ ಚಾಪ್ಟರ್ ತುಂಬಾ ಇಂಪಾರ್ಟೆಂಟ್. ಈಗ ಈ ಪ್ರೊಫಾರ್ಮಾನ ಹೇಳೋದಕ್ಕೆ ಮುಂಚೆ ಇನ್ನು ಯಾರ್ಯಾರು ಸಾಯಿ ಸ್ಟಡಿ ಸರ್ಕಲ್ ನ ಏನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ತುಂಬಾ ಜನ ನೋಡ್ತಾ ಇದ್ದೀರಾ ಆದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಕೆಳಗಡೆ ಒಂದು ಜಾಯಿನ್ ಬಟನ್ ಆಪ್ಷನ್ ಅಂತ ಇದೆ, ಜಾಯಿನ್ ಆಗಿ ಮಿನಿಮಮ್ 59 ರುಪೀಸ್ ಕಟ್ಟಿ ಓಕೆನಾ. 59 ರುಪೀಸ್ ಗೆ ನಿಮ್ಗೆ ಬೇಕಾದಷ್ಟು ಓಕೆ ಫೆಸಿಲಿಟೀಸ್ ಕೊಡ್ತೀನಿ. ನೀವು ಯಾವುದೇ ರೀತಿಯಾಗಿರ್ತಕ್ಕಂತ ಮೆಸೇಜಸ್ ಕಮೆಂಟ್ಸ್ ಕೊಟ್ರು ಅಥವಾ ನೀವು ಕಾಲ್ ಮಾಡೋದು ಕೂಡ ನಿಮ್ ಕ್ವೆಶ್ಚನ್ಸ್ ಗೆ ನಾನು ಖಂಡಿತ ಆನ್ಸರ್ ಮಾಡ್ತೀನಿ ಓಕೆನಾ. ಸೊ ದಯವಿಟ್ಟು ಜಾಯಿನ್ ಆಪ್ಷನ್ ಕೂಡ ಕ್ಲಿಕ್ ಮಾಡಿ ನಮ್ಮ ಸಾಯಿ ಸ್ಟಡಿ ಸರ್ಕಲ್ ಚಾನಲ್ ಅನ್ನ ಎನ್ಕರೇಜ್ ಮಾಡಿ. ಓಕೆ, ಈಗ ಕ್ವಿಕ್ ಆಗಿ ಬಂದ್ಬಿಡೋಣ. ಇನ್ಕಮ್ ಅರ್ನ್ ಆರ್ ರಿಸೀವ್ಡ್ ಇನ್ ಇಂಡಿಯಾ,
ಇನ್ಕಮ್ ಅರ್ನ್ ರಿಸೀವ್ಡ್ ಇನ್ ಇಂಡಿಯಾ. ಇನ್ಕಮ್ ನ ಇಂಡಿಯಾನಲ್ಲಿ ಅರ್ನ್ ಮಾಡಿದ್ರೆ ಅಥವಾ ರಿಸೀವ್ ಮಾಡಿದ್ರೆ ಅವನು ಯಾವ ದೇಶದವನಾದ್ರೂ ಆಗಿರ್ಲಿ, ಅವನು ಇಂಡಿಯಾನಲ್ಲಿ ಆರ್ಡಿನರಿ ರೆಸಿಡೆಂಟ್ ಆದ್ರೂ ಆಗಿರ್ಲಿ, ನಾಟ್ ಆರ್ಡಿನರಿ ರೆಸಿಡೆಂಟ್ ಆದ್ರೂ ಆಗಿರ್ಲಿ, ನಾನ್ ರೆಸಿಡೆಂಟ್ ಆದ್ರೂ ಆಗಿರ್ಲಿ, ಅವನು ಇಂಡಿಯಾದಲ್ಲಿ ಟ್ಯಾಕ್ಸ್ ಅನ್ನ ಕಟ್ಟಬೇಕಾಗುತ್ತೆ. ಇಟ್ ಈಸ್ ಫುಲ್ಲಿ ಟ್ಯಾಕ್ಸಬಲ್. ನಾನು ನಿಮ್ಗೆ ಒಂದು ಒಳ್ಳೆ ಎಕ್ಸಾಂಪಲ್ ಕೊಡ್ತೀನಿ. ಯಾವುದು, ಸೌತ್ ಆಫ್ರಿಕಾ ಕ್ರಿಕೆಟ್ ಟೀಮ್ ಇಂದ ನಮ್ಮ ಇಂಡಿಯಾಕ್ಕೆ ಟೂರ್ನಮೆಂಟ್ ಗೆ ಅಂತ ಬರ್ತಾರೆ. ಅದರಲ್ಲಿ ಎಬಿಡಿ, ಓಕೆನಾ, ಎಬಿಡಿ ಅನ್ನೋರು ಒಬ್ರು ಪ್ಲೇಯರ್ ಇದಾರೆ, ಓಕೆನಾ. ಆ ಎಬಿಡಿ ಪ್ಲೇಯರ್ ಮ್ಯಾನ್ ಆಫ್ ದ ಮ್ಯಾಚ್ ಅಂತೇಳಿ ಒಂದು 10 ಲ್ಯಾಕ್ ರುಪೀಸ್ ಅವ್ರಿಗೆ ಪ್ರೈಸ್ ಕೊಡ್ತಾರೆ. ನೋಡಿ, ಅವ್ರು ಅರ್ನ್ ಮಾಡಿರೋದು ಎಲ್ಲಿ ಅಂದ್ರೆ ಇಂಡಿಯಾನಲ್ಲಿ ಅರ್ನ್ ಮಾಡಿದ್ರು ಆ 10 ಲ್ಯಾಕ್ಸ್ ನ. ಅವರು ಇಂಡಿಯಾನಲ್ಲಿ ನಾನ್ ರೆಸಿಡೆಂಟ್, ಓಕೆನಾ, ಇಂಡಿಯಾನಲ್ಲಿ ನಾನ್ ರೆಸಿಡೆಂಟ್ ಆಗಿದ್ಕೊಂಡು ಅವರು 10 ಲ್ಯಾಕ್ಸ್ ನ ಅರ್ನ್ ಮಾಡಿದ್ದಾರೆ, ಆದ್ರೂ ಕೂಡ ಇಂಡಿಯಾನಲ್ಲಿ ಅವರು ಟ್ಯಾಕ್ಸ್ ಅನ್ನ ಕಟ್ಟಲೇಬೇಕಾಗುತ್ತೆ. ಅಂದ್ರೆ ಜಸ್ಟ್ ಒಂದು ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ. ಅದೇ ತರ ಯಾರೇ ಆಗ್ಲಿ, ಬೇರೆ ದೇಶದವರೇ ಆಗಿರ್ಲಿ, ನಮ್ಮ ದೇಶದಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿ ನಮ್ಮ ದೇಶದಿಂದ ಇಂಟ್ರೆಸ್ಟ್ ಆಗ್ಲಿ ಅಥವಾ ಬೇರೆ ಯಾವ್ದಾದ್ರು ಇನ್ಕಮ್ ಅನ್ನ ಅವರು ರಿಸೀವ್ ಮಾಡ್ತಾ ಇದ್ರೆ, ಬೇರೆ ದೇಶದಲ್ಲಿ ರಿಸೀವ್ ಮಾಡ್ತಾ ಇದ್ರೆ, ಅರ್ನ್ ಮಾಡಿರೋದು ಇಂಡಿಯಾನಲ್ಲಿ ಆಗಿದ್ರೆ, ನಾವು ಅವನು ನಾನ್ ರೆಸಿಡೆಂಟ್ ಆದ್ರೂ ಟ್ಯಾಕ್ಸ್ ಮಾಡ್ತೀವಿ, ನಾಟ್ ಆರ್ಡಿನರಿ ರೆಸಿಡೆಂಟ್ ಆದ್ರೂ ಟ್ಯಾಕ್ಸ್ ಮಾಡ್ತೀವಿ, ಆರ್ಡಿನರಿ ರೆಸಿಡೆಂಟ್ ಆದ್ರೂ ಟ್ಯಾಕ್ಸ್ ಮಾಡ್ತೀವಿ. ಇದು ಇನ್ಕಮ್ ಅರ್ನ್ ಇನ್ ಇಂಡಿಯಾ ಬಗ್ಗೆ ಹೇಳಿದೆ. ಇನ್ನೊಂದು ಇನ್ಕಮ್ ಅರ್ನ್ ಅಂಡ್ ರಿಸೀವ್ಡ್, ಅರ್ನ್ ಆದ್ರೂ ಆಗಿರ್ಬೋದು ಆರ್ ರಿಸೀವ್ಡ್ ಆದ್ರೂ ಆಗಿರ್ಬೋದು. ಸಿ, ಬೇರೆ ದೇಶದಲ್ಲಿ ಯಾವುದೋ ದೇಶದಲ್ಲಿ ಇನ್ಕಮ್ ಅನ್ನ ಅರ್ನ್ ಮಾಡಿದ್ದೀರ, ಆ ಅರ್ನ್ ಮಾಡಿರೋ ಇನ್ಕಮ್ ಅನ್ನ ಇಂಡಿಯಾನಲ್ಲಿ ರಿಸೀವ್ ಮಾಡ್ತಾ ಇದ್ದೀರ. ಸರ್, ಇಂಡಿಯಾನಲ್ಲಿ ಹೆಂಗ್ ಸರ್ ರಿಸೀವ್ ಮಾಡಬೇಕಾಗುತ್ತೆ? ನಾನು ಬೇರೆ ದೇಶದಲ್ಲಿ ಇದ್ದೀನಿ, ಬೇರೆ ದೇಶದಲ್ಲಿ ಅರ್ನ್ ಮಾಡಿದ್ರೆ ಬೇರೆ ದೇಶದಲ್ಲಿ ತಾನೇ ರಿಸೀವ್ ಮಾಡಬೇಕು, ಇಂಡಿಯಾನಲ್ಲಿ ಏನಕ್ಕೆ ರಿಸೀವ್ ಮಾಡಬೇಕಾಗುತ್ತೆ? ಸೆ, ನಾನು ಅಲ್ಲಿ ಅರ್ನ್ ಮಾಡಿರೋ ಇನ್ಕಮ್ ಅಲ್ಲ, ಇನ್ಕಮ್ ನ ನನ್ನ ಇಂಡಿಯಾ ದೇಶದಲ್ಲಿ ಇರ್ತಕ್ಕಂತ ನಮ್ಮ ದೇಶದಲ್ಲಿ ಇರ್ತಕ್ಕಂತ ಒಂದು ಬ್ಯಾಂಕ್ ಅಕೌಂಟ್ ಗೆ ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದೀನಿ. ಆ ಇನ್ಕಮ್ ಎಲ್ಲ ಅಲ್ಲಿ ಟ್ರಾನ್ಸ್ಫರ್ ಮಾಡಿದ್ದೀನಿ ಅಂದ್ರೆ ಬ್ಯಾಂಕ್ ಅಕೌಂಟ್ ಇಂಡಿಯಾ ಕೊಟ್ಟಿದ್ದೀನಿ. ಹಾಗಾದ್ರೆ ಆ ಇನ್ಕಮ್ ಎಲ್ಲ ಎಲ್ಲಿಗೆ ಬರ್ತಾ ಇದೆ? ಇಂಡಿಯಾಕ್ಕೆ ಬರ್ತಾ ಇದೆ, ಇಂಡಿಯಾನಲ್ಲಿ ರಿಸೀವ್ ಮಾಡ್ತಾ ಇದೆ. ಅದಕ್ಕೋಸ್ಕರ ನೀವು ಎನಿ ಇನ್ಕಮ್ ಅರ್ನ್ ಆರ್ ರಿಸೀವ್ಡ್ ಇನ್ ಇಂಡಿಯಾ ಅಂತ ಹೇಳಿದ್ರೆ ಮೂರು ಕಡೆ ಟ್ಯಾಕ್ಸ್ ಮಾಡಿ, ಓಕೆನಾ. ಇದು ಫಸ್ಟ್ ಪಾಯಿಂಟ್ ಆಯ್ತು. ಈಗ ಎರಡನೇ ಪಾಯಿಂಟ್ ಇಲ್ಲಿ ಬರೋಣ. ಎರಡನೇ ಪಾಯಿಂಟ್ ಅಲ್ಲಿ ಏನ್ ಹೇಳುತ್ತೆ? ಇನ್ಕಮ್ ಅರ್ನ್ ಆರ್ ರಿಸೀವ್ಡ್, ಅರ್ನ್ಡ್ ಅಂಡ್ ರಿಸೀವ್ಡ್, ಅರ್ನ್ ಅಂಡ್ ರಿಸೀವ್ ಔಟ್ ಸೈಡ್ ಇಂಡಿಯಾ. ನೋಡಿ, ಇನ್ಕಮ್ ನ ಅರ್ನ್ ಮಾಡಿರೋದು ರಿಸೀವ್ ಮಾಡಿರೋದು ಎಲ್ಲಾ ಬೇರೆ ದೇಶದಲ್ಲಿ, ಫ್ರಮ್ ಎ ಬಿಸ್ನೆಸ್ ಆರ್ ಪ್ರೊಫೆಷನ್, ಬಟ್ ಸಚ್ ಬಿಸ್ನೆಸ್ ಆರ್ ಪ್ರೊಫೆಷನ್ ಈಸ್ ಕಂಟ್ರೋಲ್ಡ್ ಇನ್ ಇಂಡಿಯಾ. ಅಂದ್ರೆ ಬೇರೆ ದೇಶದಲ್ಲಿ, ನಮ್ ಇಂಡಿಯಾದಲ್ಲ, ಔಟ್ ಸೈಡ್ ಇಂಡಿಯಾ ಯಾವುದೋ ಒಂದು ಬಿಸ್ನೆಸ್ ಪ್ರೊಫೆಷನ್ ಅಲ್ಲಿ ಒಂದಷ್ಟು ಇನ್ಕಮ್ ಅನ್ನ ಅರ್ನ್ ಮಾಡಿದ್ರ, ಬೇರೆ ದೇಶದಲ್ಲೇ ರಿಸೀವ್ ಮಾಡಿದ್ರ, ಆದ್ರೆ ಆ ಬಿಸ್ನೆಸ್ ಹೆಡ್ ಆಫೀಸ್ ಕಂಟ್ರೋಲ್ ಸೆಟ್ಅಪ್ ಆಗಿರೋದು, ಓಕೆನಾ, ಎಲ್ಲ ಎಲ್ಲಿ? ಇಂಡಿಯಾನಲ್ಲಿ ಆಗಿದೆ. ಸೇ, ಫಾರ್ ಎಕ್ಸಾಂಪಲ್, ಒಂದು ಉದಾಹರಣೆ ಕೊಡ್ತೀನಿ. ಇನ್ಫೋಸಿಸ್ ಕಂಪನಿ ಹೆಡ್ ಆಫೀಸ್ ಮೈಸೂರಲ್ಲಿದೆ, ಹೌದಾ? ಇನ್ಫೋಸಿಸ್ ಕಂಪನಿ ಏನಾದ್ರು ಒಂದು ಬ್ರಾಂಚ್ ಬೇರೆ ದೇಶದಲ್ಲಿ ಇದೆ ಅಂತ ಕೊಡಿ, ಅಲ್ಲಿ ಅರ್ನ್ ಮಾಡಿರ್ತಕ್ಕಂತ ಇನ್ಕಮ್ ಅರ್ನ್ ಮಾಡಿರೋದು ರಿಸೀವ್ ಮಾಡಿರೋದು ಬೇರೆ ದೇಶದಲ್ಲೇ ಆಗಿದ್ರೂ ಕೂಡ ಇನ್ಫೋಸಿಸ್ ಕಂಪನಿ ಅವರ ಇಂಡಿಯನ್ ಇನ್ಕಮ್ ಮೇಲೂ ತೋರಿಸಬೇಕಾಗುತ್ತೆ, ಆ ಬೇರೆ ದೇಶದಲ್ಲಿ ಅರ್ನ್ ಮಾಡಿರ್ತಕ್ಕಂಥದ್ದಕ್ಕೂ ಕೂಡ ಟ್ಯಾಕ್ಸ್ ಅನ್ನ ಕಟ್ಟಬೇಕಾಗುತ್ತೆ. ಬಟ್ ಯಾವಾಗ ಕಟ್ಟಬೇಕಾಗುತ್ತೆ ಅಂದ್ರೆ, ಸಪೋಸ್ ಆ ಪರ್ಸನ್ ಆರ್ಡಿನರಿ ರೆಸಿಡೆಂಟ್, ನಾಟ್ ಆರ್ಡಿನರಿ ರೆಸಿಡೆಂಟ್ ಆದ್ರೆ ಮಾತ್ರ ಟ್ಯಾಕ್ಸ್ ಕಟ್ಟಬೇಕಾಗುತ್ತೆ, ನಾನ್ ರೆಸಿಡೆಂಟ್ ಆದ್ರೆ ಕಟ್ಟೋ ಅವಶ್ಯಕತೆ ಬರೋಲ್ಲ. ಸರ್, ಯಾಕೆ ಸರ್ ನಾನ್ ರೆಸಿಡೆಂಟ್? ಈಗ ಫಾರ್ ಎಕ್ಸಾಂಪಲ್, ನಾನು ಅಮೆರಿಕಾದಲ್ಲಿದ್ದೀನಿ ಅನ್ಕೋ, ಅಮೆರಿಕಾನಲ್ಲಿ ಇನ್ಕಮ್ ನ ಅರ್ನ್ ಮಾಡಿದ್ದೀನಿ, ಅಮೆರಿಕಾದಲ್ಲಿ ಇನ್ಕಮ್ ನ ರಿಸೀವ್ ಮಾಡಿದ್ದೀನಿ. ನಮ್ಮ ಪ್ರೀವಿಯಸ್ ಇಯರ್ 2021 ಅಲ್ಲಿ ನಾನು ಒಂದು ದಿನಾನು ಇಂಡಿಯಾನಲ್ಲಿ ಇಲ್ಲ. ನೋಡಿ, ಪ್ರೀವಿಯಸ್ ಇಯರ್ 2021 ಅಲ್ಲಿ ನಾನು ಒಂದ್ ದಿನಾನು ಇಲ್ಲ ಅಂತ ಹೇಳಿದ್ರೆ, ನಾನು ಯಾವುದೇ ಇನ್ಕಮ್ ಅನ್ನ ಇಂಡಿಯಾನಲ್ಲಿ ಅರ್ನ್ ಮಾಡಿಲ್ಲ, ರಿಸೀವ್ ಮಾಡಿಲ್ಲ, ನಾನು ರೆಸಿಡೆಂಟೂ ಅಲ್ಲ. ಹಾಗಾದ್ರೆ ನಾನು ಕಂಪ್ಲೀಟ್ ಆಗಿ ಅಮೆರಿಕಾನಲ್ಲೇ ಇದ್ದೀನಿ, ಅಲ್ಲೇ ಇನ್ಕಮ್ ಅರ್ನ್ ಮಾಡಿದ್ದೀನಿ, ಅಲ್ಲೇ ರಿಸೀವ್ ಮಾಡಿದ್ದೀನಿ, ಹಾಗಾದ್ರೆ ನಾನು ನಾನ್ ರೆಸಿಡೆಂಟ್ ಆದ್ರೆ ಟ್ಯಾಕ್ಸ್ ಕಟ್ಟೋ ಅವಶ್ಯಕತೆ ಬರೋದಿಲ್ಲ. ಅರ್ಥ ಆಗ್ತಿದ್ಯಾ? ಸೊ ಅಲ್ಲಿಗೆ ಬಿಸ್ನೆಸ್ ಆಗ್ಲಿ ಕಂಟ್ರೋಲ್ಡ್ ಅಂತ ಹೇಳ್ದಾಗ, ಓಕೆನಾ. ಮೂರನೇ ಪಾಯಿಂಟ್ ನೋಡೋಣ.
income earned and received outside India, not controlled in India. ನೋಡಿ, ಇನ್ಕಮ್ ಅರ್ನ್ ಮಾಡಬಹುದು, ರಿಸೀವ್ ಮಾಡಬಹುದು ಎಲ್ಲ ಬೇರೆ ದೇಶದಲ್ಲಿ. ಸಪೋಸ್ ನಾನು ಇನ್ಕಮ್ ಅನ್ನ ಇಂಡಿಯಾನಲ್ಲಿ ಇಟ್ಕೊಂಡು ಬೇರೆ ದೇಶದಲ್ಲಿ ಯಾವುದಾದ್ರೂ ಇನ್ಕಮ್ ಅನ್ನ ಅರ್ನ್ ಮಾಡಿದ್ದು ಅಲ್ಲೇ ಅಕೌಂಟ್ಗೂ ಹಾಕ್ಬಿಟ್ಟು ಓಕೆನಾ, ಬಟ್ ಇಂಡಿಯಾನಲ್ಲಿ ಏನ್ ಮಾಡಿದೀನಿ, ಇಂಡಿಯಾನಲ್ಲಿ. ಆವಾಗ ನೀವು ವರ್ಲ್ಡ್ ವೈಡ್ ಇನ್ಕಮ್ ಅಂತ ಹೇಳಿದ್ನಲ್ವಾ, ನಾನು ಆರ್ಡಿನರಿ ರೆಸಿಡೆಂಟ್ ಆದ್ರೆ ಮಾತ್ರ ನಾನು ಟ್ಯಾಕ್ಸ್ ಕಟ್ಟಬೇಕಾಗುತ್ತೆ, ಹೊರತು ನಾಟ್ ಆರ್ಡಿನರಿಗೂ ನಾನ್ ರೆಸಿಡೆಂಟ್ಗೂ ಟ್ಯಾಕ್ಸ್ ಮಾಡೋದಿಲ್ಲ. ಸಿ ಕಂಟ್ರೋಲ್ಡ್ ಅನ್ನೋ ವರ್ಡ್ ಇದ್ರೆ ಎರಡ್ ಕಡೆ ಟ್ಯಾಕ್ಸ್ ಮಾಡ್ತೀವಿ, ನಾಟ್ ಕಂಟ್ರೋಲ್ಡ್ ಇನ್ ಇಂಡಿಯಾ ಅಂದ್ರೆ ಒಂದೇ ಕಡೆ ಟ್ಯಾಕ್ಸ್ ಮಾಡ್ತೀವಿ. ಕೆಲವು ಸಾರಿ ನಾಟ್ ಕಂಟ್ರೋಲ್ಡ್ ಇನ್ ಇಂಡಿಯಾ ಅಂತ ಇರೋದಿಲ್ಲ. ಸಿ ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ ಇನ್ ಪಾಕಿಸ್ತಾನ್ ಅಷ್ಟೇ ಕೊಟ್ಟಿರ್ತಾರೆ, ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ ಇನ್ ಪಾಕಿಸ್ತಾನ್. ಅರ್ಥ ಏನಪ್ಪಾ ಅಂದ್ರೆ ಇನ್ಕಮ್ ಅರ್ನ್ ಮಾಡಿರೋದು ರಿಸೀವ್ ಮಾಡಿರೋದು ಎಲ್ಲ ಪಾಕಿಸ್ತಾನದಲ್ಲಿ, ಓಕೆನಾ. ಏನು ಕಂಟ್ರೋಲ್ ಕಂಟ್ರೋಲ್ ಏನು ಇಲ್ಲ. ಸಪೋಸ್ ನಾನು ಆರ್ಡಿನರಿ ರೆಸಿಡೆಂಟ್ ಆಗಿದ್ರೆ ಇಂಡಿಯಾನಲ್ಲಿದ್ರೆ ಅದನ್ನ ನಾವು ಟ್ಯಾಕ್ಸ್ ಮಾಡ್ತೀವಿ, ಓಕೆನಾ. ಇದು ಥರ್ಡ್ ಪಾಯಿಂಟ್ ಆಯಿತು. ಈಗ ಫೋರ್ತ್ ಪಾಯಿಂಟ್ ಬರೋಣ, ಪಾಸ್ಟ್ ಅನ್ಟ್ಯಾಕ್ಸ್ ಫಾರಿನ್ ಇನ್ಕಮ್. ಪಾಸ್ಟ್ ಅನ್ಟ್ಯಾಕ್ಸ್ ಫಾರಿನ್ ಇನ್ಕಮ್ ಬ್ರಾಟ್ ಟು ಇಂಡಿಯಾ ಅಂದ್ರೆ ನಮ್ಮ ಪ್ರೀವಿಯಸ್ ಇಯರ್ ಯಾವ್ದಪ್ಪ ಅಂದ್ರೆ 2021, ಕರೆಕ್ಟಾ. ಈ 2021 ಹಿಂದಿನ ವರ್ಷಗಳಲ್ಲಿ, ಯಾವುದೋ ಬೇರೆ ವರ್ಷದ್ದು 2021 ಅಲ್ಲ, ಅದು ಅದರ ಹಿಂದಿನ ವರ್ಷಗಳಲ್ಲಿ ಫಾರಿನ್ ಅಲ್ಲಿ ಅರ್ನ್ ಮಾಡಿರ್ತಕ್ಕಂತ ಇನ್ಕಮ್ ಮೇಲೆ ಆ ಫಾರಿನ್ ಅವರು ಆ ವರ್ಷಗಳಲ್ಲಿ ಟ್ಯಾಕ್ಸ್ ಹಾಕಿರ್ತಾರೆ. ಆ ಟ್ಯಾಕ್ಸ್ ಆದ್ಮೇಲೆ, ಓಕೆನಾ, ಟ್ಯಾಕ್ಸ್ ಕಟ್ಟದ ಮೇಲೆ ಇರ್ತಕ್ಕಂತ ಇನ್ಕಮ್ ನ ನಾನು ಈ ವರ್ಷ 2021 ಅಲ್ಲಿ ಒಂದು ಸೂಟ್ ಕೇಸ್ ಅಲ್ಲಿ ಒಂದು ಬ್ಯಾಗ್ ಅಲ್ಲಿ ಫಾರಿನ್ ಇನ್ಕಮ್ ಅನ್ನ ತಗೊಂಡ್ಬರ್ತಾ ಇದ್ದೀನಿ. ಅದು ಆಲ್ರೆಡಿ ಫಾರಿನ್ ಅಲ್ಲಿ ಟ್ಯಾಕ್ಸ್ ಆಗಿದೆ. ಎಲ್ಲ ಆಗಿಲ್ಲ ಟ್ಯಾಕ್ಸ್ ಇಂಡಿಯಾನಲ್ಲಿ ಆಗಿಲ್ಲ, ಬಟ್ ಒಂದೇ ಇನ್ಕಮ್ ಮೇಲೆ ಎರಡೆರಡು ಬಾರಿ ಟ್ಯಾಕ್ಸ್ ಕಟ್ಟೋ ಹಾಗಿಲ್ಲ. ಸೊ ಅದಕ್ಕೋಸ್ಕರ ಪಾಸ್ಟ್ ಅನ್ಟ್ಯಾಕ್ಸ್ ಫಾರಿನ್ ಇನ್ಕಮ್ ಬ್ರಾಟ್ ಟು ಇಂಡಿಯಾ ಈಸ್ ನಾಟ್ ಟ್ಯಾಕ್ಸಬಲ್, ಓಕೆನಾ. ನೆಕ್ಸ್ಟ್ ಪಾಯಿಂಟ್, ಅಗ್ರಿಕಲ್ಚರಲ್ ಇನ್ಕಮ್ ಇನ್ ಇಂಡಿಯಾ. ನೋಡಿ, ಇಂಡಿಯಾನಲ್ಲಿ ಎಷ್ಟೇ ಅಗ್ರಿಕಲ್ಚರಲ್ ಇನ್ಕಮ್ ನಿಮಗೆ ಬಂದಿದ್ರೂ ಕೂಡ ಆ ಅಗ್ರಿಕಲ್ಚರಲ್ ಇನ್ಕಮ್ ಇಂಡಿಯಾನಲ್ಲಿ ಅರ್ನ್ ಮಾಡೋದನ್ನ ನಾವು ಒಂದು ರೂಪಾಯಿ ಟ್ಯಾಕ್ಸ್ ಮಾಡಲ್ಲ, ಅದನ್ನ ಎಕ್ಸೆಂಪ್ಟೆಡ್ 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 ಅಂತ ಕರೀತೀವಿ. ನೆಕ್ಸ್ಟ್, ಅಗ್ರಿಕಲ್ಚರಲ್ ಇನ್ಕಮ್ ಔಟ್ ಸೈಡ್ ಇಂಡಿಯಾ. ನೋಡಿ, ಅಗ್ರಿಕಲ್ಚರಲ್ ಇನ್ಕಮ್ ವಿತಿನ್ ಇಂಡಿಯಾ ಆರ್ ಇನ್ ಇಂಡಿಯಾ ಈಸ್ ಫುಲ್ಲಿ ಎಕ್ಸೆಂಪ್ಟೆಡ್. ಅದೇ ಅಗ್ರಿಕಲ್ಚರಲ್ ಇನ್ಕಮ್ ಔಟ್ ಸೈಡ್ ಇಂಡಿಯಾ ಆದ್ರೆ ನಾವು ಟ್ಯಾಕ್ಸಬಲ್ ಮಾಡ್ತೀವಿ. ಎಷ್ಟ್ ಕಡೆ ಮಾಡ್ತೀವಿ ಸರ್ ಅಂದ್ರೆ ಮೂರು ಕಡೆ ಮಾಡ್ತೀವಿ. ಯಾವಾಗ ಮೂರು ಕಡೆ ಮಾಡ್ತೀವಿ ಅಂತ ಹೇಳಿದ್ರೆ, ಅಂತ ಅಗ್ರಿಕಲ್ಚರಲ್ ಇನ್ಕಮ್ ಔಟ್ ಸೈಡ್ ಇಂಡಿಯಾನಲ್ಲಿ ಅರ್ನ್ ಮಾಡಿದ್ದು ರಿಸೀವ್ ಮಾಡಿರೋದು ಇಂಡಿಯಾನಲ್ಲ. ಸಪೋಸ್ ರಿಸೀವ್ ಮಾಡಿರೋದು ಇಂಡಿಯಾನಲ್ಲಿ ಅಂತ ಕೊಟ್ಟಿಲ್ಲ ಅಂತ ಕೊಡಿ, ಆವಾಗ ಒಂದೇ ಕಡೆ ಟ್ಯಾಕ್ಸ್ ಮಾಡ್ತೀವಿ, ನಾಟ್ ಆರ್ಡಿನರಿಗೂ ನಾನ್ ರೆಸಿಡೆಂಟ್ಗೂ ಟ್ಯಾಕ್ಸ್ ಮಾಡೋದಿಲ್ಲ. ನೆಕ್ಸ್ಟ್ ಪಾಯಿಂಟ್, ಡಿವಿಡೆಂಡ್ ಫ್ರಮ್ ಇಂಡಿಯನ್ ಕಂಪನಿ ಡೊಮೆಸ್ಟಿಕ್ ಕಂಪನಿ. ನೋಡಿ, ನಿಮಗೆ ಯಾವುದಾದ್ರೂ ಅಷ್ಟೇ ಎನಿ ಡಿವಿಡೆಂಡ್ ಫ್ರಮ್ ಇಂಡಿಯನ್ ಕಂಪನಿ ಡೊಮೆಸ್ಟಿಕ್ ಕಂಪನಿ ಇಂಡಿಯಾ ಲಿಮಿಟೆಡ್ ಕಂಪನಿ ಲಿಮಿಟೆಡ್ ಅಂತ ಏನಾದ್ರೂ ಇದ್ರೆ ಅದನ್ನ ಕಂಪ್ಲೀಟ್ಲಿ ಎಕ್ಸಾಮ್. ಅದೇ ಡಿವಿಡೆಂಡ್ಸ್ ಫ್ರಮ್ ಫಾರಿನ್ ಕಂಪನಿ ಅಥವಾ ಕೋ ಆಪರೇಟಿವ್ ಸೊಸೈಟಿ ಇಂದ ಬಂದಿದ್ರೆ ಅದನ್ನ ಫುಲ್ಲಿ ಟ್ಯಾಕ್ಸಬಲ್ ಮಾಡ್ತೀವಿ. ಸಿ ಸಪೋಸ್ ಡಿವಿಡೆಂಡ್ ಫ್ರಮ್ ಫಾರಿನ್ ಕಂಪನಿ ರಿಸೀವ್ಡ್ ಇನ್ ಇಂಡಿಯಾ ಆದ್ರೆ ಮೂರು ಕಡೆನೂ ಟ್ಯಾಕ್ಸ್ ಮಾಡ್ತೀವಿ. ಬರೀ ಡಿವಿಡೆಂಡ್ ಫ್ರಮ್ ಫಾರಿನ್ ಕಂಪನಿ ಅಂತ ಅಷ್ಟೇ ಕೊಟ್ಟಿದ್ರೆ ಒಂದೇ ಕಡೆ ಟ್ಯಾಕ್ಸ್ ಮಾಡ್ತೀವಿ, ಬಿಕಾಸ್ ಅರ್ನ್ ಮಾಡಿರೋದು ಫಾರಿನ್ ಕಂಪನಿ ಇದೆ, ರಿಸೀವ್ ಮಾಡಿರೋದು ಫಾರಿನ್ ಅಲ್ಲೇ ಅನ್ಕೊಂಡು ಒಂದೇ ಕಡೆ ಟ್ಯಾಕ್ಸ್ ಮಾಡ್ತೀವಿ. ಬಟ್ ಡಿವಿಡೆಂಡ್ಸ್ ಫ್ರಮ್ ಕೋಆಪರೇಟಿವ್ ಸೊಸೈಟೀಸ್, ಇಂಡಿಯಾದಲ್ಲಿ ಮಾತ್ರ ಕೋಆಪರೇಟಿವ್ ಸೊಸೈಟೀಸ್ ಇರೋದು. ಸೊ ದೇರ್ ಫೋರ್ ಇಟ್ ಈಸ್ ಟ್ಯಾಕ್ಸಬಲ್ ಇನ್ ಆಲ್ ದ ತ್ರೀ ಕೇಸಸ್. ನೆಕ್ಸ್ಟ್ ಪಾಯಿಂಟ್ ವೆರಿ ಇಂಪಾರ್ಟೆಂಟ್, ಗಿಫ್ಟ್ ಫ್ರಮ್ ರಿಲೇಟಿವ್. ನೋಡಿ, ಗಿಫ್ಟ್ ಫ್ರಮ್ ರಿಲೇಟಿವ್ ಅಂತ ಹೇಳಿದ್ರೆ ಏನು, ರಿಲೇಟಿವ್ಸ್ ಅಂದ್ರೆ ಯಾರು, ತಂದೆ ಸೈಡ್ ತಾಯಿ ಸೈಡ್ ಇರ್ತಕ್ಕಂತ ಎಲ್ಲಾ ಒಂದು ಬಂಧು ಬಾಂಧವರನ್ನ ನಾವೇನಂತ ಹೇಳ್ತೀವಿ, ರಿಲೇಟಿವ್ಸ್ ಅಂತ ಹೇಳ್ತೀವಿ. ಅಂತ ರಿಲೇಟಿವ್ಸ್ ಇಂದ ಏನಾದ್ರೂ ಗಿಫ್ಟ್ ಬರ್ತಾ ಇದ್ರೆ ಫುಲ್ಲಿ ಎಕ್ಸೆಂಪ್ಷನ್ ಕೊಡ್ತೀವಿ, ಓಕೆನಾ, ಫುಲ್ಲಿ ಎಕ್ಸೆಂಪ್ಟೆಡ್. ಯಾಕೆ ಅಂದ್ರೆ ಅವರೆಲ್ಲ ನಮ್ಮ ರಕ್ತ ಸಂಬಂಧಿಕರು. ನೆಕ್ಸ್ಟ್, ಗಿಫ್ಟ್ ಫ್ರಮ್ ನಾನ್ ರಿಲೇಟಿವ್. ನಾನ್ ರಿಲೇಟಿವ್ ಅಂದ್ರೆ ಯಾರು, ಫ್ರೆಂಡ್ಸ್, ಪಿಯರ್ಸ್, ಕೊಲೀಗ್ಸ್, ಎದುರು ಮನೆಯವರು, ಪಕ್ಕದ ಮನೆಯವರು, ಮೇಲ್ಗಡೆ ಮನೆಯವರು, ಇವರೆಲ್ಲರೂ ಕೂಡ ಏನಾಗ್ತಾರೆ, ನಾನ್ ರಿಲೇಟಿವ್ಸ್ ಆಗ್ತಾರೆ. ಅಂತ ನಾನ್ ರಿಲೇಟಿವ್ಸ್ ಇಂದ ಏನಾದ್ರೂ ಗಿಫ್ಟ್ ಏನಾದ್ರೂ ಬಂದಿದ್ರೆ 50,000 ರೂಪಾಯಿ ವರ್ಗೂ 50,000 ರುಪೀಸ್ ವರ್ಗೂ ಎಕ್ಸೆಂಪ್ಷನ್ ಇರುತ್ತೆ.
ಸಪೋಸ್ ನೀವೇನಾದ್ರು 50,000 ರೂಪಾಯಿಗಿಂತ ಜಾಸ್ತಿ ಗಿಫ್ಟ್ ರಿಸೀವ್ ಮಾಡಿದ್ರೆ ಒಬ್ಬ ನಾನ್ ರಿಲೇಟಿವ್ ಇಂದ, ಆಗ ಫುಲ್ ಗಿಫ್ಟ್ ಅಮೌಂಟ್ ನ ಟ್ಯಾಕ್ಸ್ ಮಾಡ್ತೀನಿ. ಸೇ ಫಾರ್ ಎಕ್ಸಾಂಪಲ್, ನನಗೆ ಯಾರೋ ಒಬ್ರು ಗಿಫ್ಟ್ ಕೊಟ್ಟಿದ್ದಾರೆ. ಎಷ್ಟು ಕೊಟ್ಟಿದ್ದಾರೆ? 51,000 ರೂಪಾಯಿ ಕೊಟ್ಟಿದ್ದಾರೆ. ಸಿ 51,000 ಅಪ್ ಟು 50,000 ಈಸ್ ಎಕ್ಸಾಂಪಲ್. ಅವನು ಗಿಫ್ಟ್ ಕೊಟ್ಟಿರೋದು ಎಷ್ಟು? 51,000 ಕೊಟ್ಟಿರೋದ್ರಿಂದ 51,000 ನ ಫುಲ್ಲಿ ಟ್ಯಾಕ್ಸಬಲ್ ಮಾಡ್ತೀನಿ. ಸಪೋಸ್ 49,999 ರುಪೀಸ್ ಟ್ಯಾಕ್ಸ್ ಅಮೌಂಟ್ ಗಿಫ್ಟ್ ಕೊಟ್ಟರು ಅಂತ ಇಟ್ಕೊಳ್ಳಿ ನನಗೆ, ಅವಾಗ 49,999 ಬಿಲೋ 50,000 ಆಗಿರೋದ್ರಿಂದ ಎಕ್ಸೆಂಪ್ಷನ್ ಅಂತ ಕೊಡ್ತೀನಿ. ಅರ್ಥ ಆಗ್ತಿದ್ಯಾ? ಇದು ಅಪ್ ಟು 50,000 ಆದ್ರೆ ಎಕ್ಸೆಂಪ್ಷನ್, ಮೋರ್ ದನ್ 50,000 ಆಗಿದ್ರೆ ಫುಲ್ ಗಿಫ್ಟ್ ವ್ಯಾಲ್ಯೂ ಟ್ಯಾಕ್ಸಬಲ್ ಆಗುತ್ತೆ. ನೆಕ್ಸ್ಟ್ ಎನಿ ಇಂಟ್ರೆಸ್ಟ್ ಆನ್ ಯುಟಿಐ, ಎನ್ಎಸ್ಸಿ, ಎನ್ಡಿಎಫ್ ಅಂತ ಏನಾದ್ರೂ ಕೊಟ್ಟಿದ್ರೆ ಅದನ್ನ ಫುಲ್ಲಿ ಎಕ್ಸೆಂಪ್ಟ್ ಮಾಡಿ. ಇನ್ನ ಲಾಸ್ಟ್ ಪಾಯಿಂಟ್ ಬಂದು ಇಂಟ್ರೆಸ್ಟ್ ಆನ್ ಪೋಸ್ಟ್ ಆಫೀಸ್ ಸೇವಿಂಗ್ಸ್ ಬ್ಯಾಂಕ್ ಅಕೌಂಟ್ ಎಕ್ಸೆಂಪ್ಟೆಡ್ ಅಪ್ ಟು 3,500. ಅದು ಒಬ್ಬ ಇಂಡಿವಿಜುವಲ್ ಹೆಸರಲ್ಲಿ ಏನಾದ್ರೂ ಪೋಸ್ಟ್ ಆಫೀಸ್ ಸೇವಿಂಗ್ಸ್ ಬ್ಯಾಂಕ್ ಅಕೌಂಟ್ ಅಲ್ಲಿ ಅಕೌಂಟ್ ಓಪನ್ ಮಾಡಿದ್ದು, ಇಂಟ್ರೆಸ್ಟ್ ವರ್ಷಕ್ಕೆ 3,500 ರೂಪಾಯಿವರೆಗೂ ಬಂದಿದ್ರೆ ಎಕ್ಸೆಂಪ್ಷನ್ ಕೊಡ್ತೀವಿ. 3,500ಕ್ಕಿಂತಲೂ ಜಾಸ್ತಿ ಬಂದ್ರೆ ಆ ಡಿಫರೆನ್ಸ್ ಅಮೌಂಟ್ ನ ಟ್ಯಾಕ್ಸ್ ಮಾಡ್ತೀವಿ. ಅಂದ್ರೆ 5,000 ಬಂದಿದ್ರೆ 3,500 ಎಕ್ಸೆಂಪ್ಷನ್, ಇನ್ನ 1,500 ರುಪೀಸ್ 1,500 ರೂಪಾಯಿ ಟ್ಯಾಕ್ಸ್ ಮಾಡ್ತೀವಿ. ಸಪೋಸ್ ಅದೇ ಪೋಸ್ಟ್ ಆಫೀಸ್ ಸೇವಿಂಗ್ಸ್ ಬ್ಯಾಂಕ್ ಅಕೌಂಟ್ ಜಾಯಿಂಟ್ ಹೆಸರಲ್ಲಿ ಇದೆ, ಓಕೆನಾ, ಆಗ ಅಂದ್ರೆ ತಂದೆ ಮಗಳು ಅಥವಾ ತಂದೆ ತಾಯಿ ಹೆಸರಲ್ಲಿ ಇದೆ ಅಂತ ಹೇಳಿದಾಗ ಎಕ್ಸೆಂಪ್ಷನ್ ಲಿಮಿಟ್ 3,500 ಎಷ್ಟಾಗುತ್ತೆ? 7,000 ರೂಪಾಯಿ ಆಗುತ್ತೆ. ಇದು ಎಕ್ಸೆಂಪ್ಷನ್ ಲಿಮಿಟ್. ನೋಡಿ, ಇಷ್ಟು ಎಲ್ಲ ಮೂರು ಕಾಲಮ್ ನ ಟೋಟಲ್ ಮಾಡಿ ಟೋಟಲ್ ಇನ್ಕಮ್ ಅಂತ ಬರೆದ್ರೆ 14 marks ಬರುತ್ತೆ. ಓಕೆ, ತುಂಬಾ ಈಸಿ ಆಗಿರ್ತಕ್ಕಂಥದ್ದು, ಕ್ಲೀನ್ ಆಗಿ ಅರ್ಥ ಮಾಡ್ಕೊಳ್ಳಿ. ಇದು ಇನ್ಕಮ್ ಟ್ಯಾಕ್ಸ್ ಫಾರ್ ದ ಅಸೆಸ್ಮೆಂಟ್ ಇಯರ್ 2021-22. ಓಕೆ.